ನಾವೀಗ ಕಲ್ತಿದ್ದು ಬರೀ ಕೆ ಎಫ್ ಸಿ ತಿನ್ಬೋದು. ಹುಡುಗರಿಗೆ ಅದೇ ಹೇಳ್ಕೊಡ್ತಾರೆ, ಎ ಟಿ ಎಂ ಕಾರ್ಡ್ ಇಟ್ಟು ಊರು ತಿರುಗು, ಒಂದಿಷ್ಟು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿ ಫಸ್ಟ್ ಅವರಿಗೆ ಮನುಷ್ಯ ಆಗ್ಲಿಕ್ಕೆ ಹೇಳ್ಕೊಡು. ನಿಜವಾದ ಆಸ್ತಿ ನೋಡಿ, ಇವತ್ತು ಭಾರತ ದೇಶ ಎಲ್ಲಾ ದೇಶದಿಂದ ಬಿಂಬಿಸುತ್ತೆ ಅಂದ್ರೆ ದುಡ್ಡಿಂದ ಒಂದು ದೇವರಾಣೆ ಅದು ಬಿಂಬಿಸ್ತಿರೋದು ಸಂಸ್ಕಾರದಿಂದ, ಇಲ್ಲಿರೋ ಪಾವಿತ್ರತೆಯಿಂದ. ನಮ್ಮ ದೇಹದಲ್ಲಿ ಹೃದಯ ಹೇಗೋ ಇಡೀ ಜಗತ್ತಿಗೆ ಭಾರತ ಹೃದಯ. ಇದನ್ನು ನಾವು ಮರೆತಿದ್ದೀವಿ. ಹೃದಯ ಸ್ಟಕ್ ಆದ್ರೆ ಸತ್ತ ಮತ್ತವ. ಅದಕ್ಕೆ ಯೋಗ, ಯೋಗ ಹೊರಟಿದ್ದು ಪತಂಜಲಿ ಇದ್ದಿದ್ದ ಯೋಗ ಭೂಮಿ ಎಂದಿತ್ತು. ಯೋಗಾಡೆಯ ಇವತ್ತಿಂದ ಕಾಲಿಡೆಯ ಆಗಲಿ ಅನ್ನೋದು. ಒಂದು ದಿನಕ್ಕಾದ್ರೂ ನಮ್ಮ ಹಣೆಬರಕ್ಕೆ ಭಾರತೀಯರು ಅಂತ ಹೇಳ್ಕೊಳ್ತಿದ್ದೀವಿ. ಒಂದು ದಿನಕ್ಕಾದ್ರೂ ನಾವೇನು ಖಾದಿ ಯೂಸ್ ಮಾಡ್ಬೇಕು. ಇವತ್ತು ನಮ್ಮ ಆಶ್ರಮದವರಿಗೆಲ್ಲ ಖಾದಿ ಹಾಕ್ಸಿದ್ದಾರೆ. ಇವತ್ತಿಂದ ಖಾದಿಡೆಯ ಆಗ್ಲಿ, ರೈತರ ಜಯಂತಿ ಆಗ್ಲಿ, ಗಾಂಧಿ ಜಯಂತಿ ಜೊತೆಗೆ. ಯಾಕೆ ನಾ ಮೊನ್ನೆ ಹೇಳಿದ್ದು ಶತ್ರು ಕೇಳಿದ್ದು, ಇದೇನು ಹೊಸ ಐಡಿಯಾ? ನಾವು ಪ್ರಯಾರಿ ಕುರಿತಾಗ ಬಂದ್ ಶತ್ರೆ 30 ಜನ ರೈತರನ್ನ ನಾವು 30 ದಿನ ಪ್ರೋಗ್ರಾಮಿಗೆ ಹೋದ್ರೆ ಬದುಕಿಸ್ಬೋದು. ಕೋಟಿ ಕೊಡದೆ ಇದ್ಬೋದು. 100 ರೂಪಾಯಿ ಕೊಡೋದಿದ್ದಾರೆ, ಆ 100 ಒಟ್ಟಾಗಿ ಒಬ್ಬ ರೈತರಿಗೆ ಕೊಡಿ. ಇದು ಮಹಾದೇವ್ ಪ್ರಸಾದ್ ಇದ್ದಾಗ ಅವರು ದೊಡ್ಡ ಗಾಂಧಿವಾದಿ ತಂದೆ, ಅವರಿಗೆ ಈ ಐಡಿಯಾ ಹೇಳ್ಕೊಟ್ಟಿದ್ದ. ನಾವು 1 ರೂಪಾಯಿ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿ, ಯಾರು ಕೊಡಲ್ಲ ಅಂತ ಹೇಳ್ತಾರೆ. ಆ 1 ರೂಪಾಯಿನ ಕಲೆಕ್ಟ್ ಆದ ಎಷ್ಟೋ ಕೋಟಿ ಜನ ಇದ್ದಾರೆ. ಎಷ್ಟು ಕೋಟಿ ಜನ ಇದ್ದಾರೆ? ಅಷ್ಟು 6.5 ಕೋಟಿ. ದಿನಕ್ಕೆ 6.5 ಕೋಟಿ ಆಯ್ತು. 30 ಜನಕ್ಕೆ ಎಷ್ಟು ಕೋಟಿ ಆಯ್ತು? ಆ ಒಂದೊಂದನ್ನ ಹಳ್ಳಿಗೆ ಹಾಕಿದ್ರೆ ಯಾವ ಗೋರ್ಮೆಂಟಿಗೂ ಹೆವಿ ಆಗಲ್ಲ. ನಾವು ಬರೀ ಜಾಥಾ ಮಾಡ್ತೀವಿ, ಗೋರ್ಮೆಂಟ್ ಅಲ್ಲಿ ದುಡ್ಡಿದೆಯಾ ಅಂತ ನೋಡ್ತಾ ಇಲ್ಲ. ನಮ್ ಜೋಬಲ್ಲಿ 500 ರೂಪಾಯಿನೂ ಇಲ್ಲದೆ ನಾವು 50 ಲಕ್ಷ ಡಿಮ್ಯಾಂಡ್ ಸರ್ಕಾರದ ಎದುರುಗಡೆ ಇಟ್ಟರೆ ಯಾವ ಸರ್ಕಾರ ಆದ್ರೂ ಏನ್ ಮಾಡುತ್ತೆ? ಇದು 3 ಗೋರ್ಮೆಂಟ್ ಗೆ ಸಪೋರ್ಟಿವ್ ಆಗಿ ಹೇಳ್ತಿರೋದಿಲ್ಲ. ನೈಜ ಪರಿಸ್ಥಿತಿ 18 ಜಿಲ್ಲೆಗೆ ಒಂದೇ ಸಲ ಪ್ರವಾಹ ಬಂದಾಗ ಏನ್ ಮಾಡ್ಬೇಕು ಸರ್? ಒಂದೇ ಸಲ ಹಾಫ್ ಬಾಡಿಗೆ ಸ್ಟ್ರೋಕ್ ಕೊಡದಾಗಿ ಯಾವ ಮಿನಿಸ್ಟರ್ ಬೈಲಿಕ್ಕೆ ಅಧಿಕಾರನೇ ಇಲ್ಲ ನಮಗೆ. ಅಲ್ಲಿ ಪರಿಸ್ಥಿತಿ ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳಂಗ. ಲೇಜಿ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ, ಆಧ್ಯಾತ್ಮದಲ್ಲೂ ಇದ್ದಾರೆ. ನನ್ನಂತ ಒಂದಿಷ್ಟು ಏನು ಡಮೆಂಡ್ ಅಪ್ಗಳಿದ್ದಾರೆ, ಇಲ್ಲ ಅಂತ ಹೇಳೋದು ಬೇಡ. ಯಾಕೆ ಇನ್ನೊಬ್ರಿಗೆ ಹೇಳಿ ನಾವು ಮಾಡೋಣ. ಯಾಕೆ ಬೆಳಗ್ಗೆ ಮತ್ತೆ ಅದೇ ಚರ್ಚೆ, ಅವ್ರ ಹತ್ರ ಏನು ಮಾತಾಡಿದ್ರು? ನಾವು ಮೊನ್ನೆ ಹೇಳಿದ್ವಿ, ನಾವು ಪಾನಿಪುರಿ ತಿಂದ್ರು ಚರ್ಚೆ ಆಗ್ತದೆ. ನೋಡಿ.